नमस्कार विद्यार्थी वीक्षक ना नागराज इधर कन्ड व्याकरण द्विरुक्ति मत अनुकरणव्यय बहुत अभ्यास नानु द्विरुक्ति अनुकरणव्यय वीडियो तोर्ता कारण द्विरुक्ति मत अनुकरणमय नोडली वे रीतिया व्यत्यास पदव ना द्विरुक्ति अरती पदव अनुकरणमय अरती नोड़े व्यत्यास कहते हैं ನಾನು ಒಂದೇ ವಿಡಿಯೋದಲ್ಲಿ ನಿಮಗೆ ಹೇಳಿ ಕೊಡ್ತಾ ಇದೀನಿ ದ್ವಿರುಕ್ತಿ ಮತ್ತೆ ಅನುಕರಣವೇ ಯಾಕೆ ಒಂದೇ ವಿಡಿಯೋದಲ್ಲಿ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಎರಡು ಒಂದೇ ರೀತಿ ಇದಾವೆ ಆ ಪದಗಳನ್ನು ನೋಡಿದಾಗ ಅವು ಆ ಪದಗಳು ಒಂದೊಂದು ಪದಗಳನ್ನ ಎರಡು ಸಾರಿ ನಾವು ಉಚ್ಚಾರ ಮಾಡ್ತೀವಿ ಉಪಯೋಗ ಮಾಡ್ತೀವಿ ಆಗ ಯಾವುದನ್ನ ದ್ವಿರುಕ್ತಿ ಅಂತ ಕರಿತೀವಿ ಯಾವುದನ್ನ ಅನುಕರಣವೇ ಅಂತ ಕರಿತೀವಿ ನೋಡ್ತಾ ಹೋಗೋಣ ಬನ್ನಿ ಮೊದಲು ದ್ವಿರುಕ್ತಿಗಳ ಬಗ್ಗೆ ಅಭ್ಯಾಸ ಮಾಡೋಣ ಏನು ದ್ವಿರುಕ್ತಿ ಅಂತ ಹೇಳಿದ್ರೆ ನಾನು ಬರೆದಿದ್ದೀನಿ ನೋಡಿ ದ್ವಿ ಅಂದ್ರೆ ಎರಡು ಅಂತ ದ್ವಿ ಅಂದ್ರೆ ಎರಡು ಅಂತ ಅರ್ಥ ಉಕ್ತಿ ಅಂದ್ರೆ ಹೇಳುವುದು ಎಂದರ್ಥ ದ್ವಿ ಅಂದ್ರೆ ಎರಡು ಉಕ್ತಿ ಅಂದ್ರೆ ಹೇಳುವುದು ಎಂದರ್ಥ ಅದನ್ನ ದ್ವಿರುಕ್ತಿ ಅಂತ ಕರೀತೀವಿ ಆರ್ ಭಾಷೆಯಲ್ಲಿ ಹಾಗೆ ವ್ಯಾಖ್ಯಾನವನ್ನು ನೋಡ್ತಾ ಹೋದ ಕನ್ನಡ ಭಾಷೆಯಲ್ಲಿ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸುವುದಕ್ಕಾಗಿ ವಾಕ್ಯದಲ್ಲಿ ಬರುವ ಒಂದು ಪದವನ್ನು ಎರಡು ಸಲ ಉಪಯೋಗಿಸುವುದಕ್ಕೆ ದ್ವಿರುಕ್ತಿ ಅಂತ ಕರೀತೀವಿ ವ್ಯಾಖ್ಯಾನವನ್ನು ನೋಡಿದಾಗ ಏನು ನಾವು ಮಾತನಾಡ್ತಾ ಇರಬೇಕಾದ್ರೆ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸುವ ಸಲುವಾಗಿ ವಾಕ್ಯದಲ್ಲಿ ಬರ್ತಕ್ಕಂತಹ ಒಂದು ಪದವನ್ನ ಕೆಲವೊಮ್ಮೆ ಎರಡು ಸರಿ ಬಳಸ್ತೀವಿ ಆ ಒಂದು ಪದವನ್ನ ಎರಡು ಸರಿ ಬಳಸೋದ್ರಿಂದ ಅದನ್ನ ದ್ವಿರುಕ್ತಿ ಅಂತ ಕರಿತೀವಿ ಎರಡು ಸರಿ ಅಂತ ಹೇಳಿದಾಗ ದ್ವಿ ಅಂದ್ರೆ ಎರಡು ಆದ್ದರಿಂದ ಉಕ್ತಿ ಅಂದ್ರೆ ಹೇಳುವುದು ಒಂದು ಪದವನ್ನ ಎರಡು ಸಾರಿ ಹೇಳುವುದನ್ನೇ ದ್ವಿರುಕ್ತಿ ಅಂತ ಕರಿತೀವಿ ಇಲ್ಲಿ ಕೆಲವೊಂದು ಉದಾಹರಣೆ ನಾನು ಕೊಡ್ತೀನಿ ಸ್ನೇಹಿತರೆ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಕೆಲವು ಉದಾಹರಣೆಗಳಿದ್ದಾವೆ ಅದರಲ್ಲಿ ಎರಡು ಮೂರು ತರ ನೋಡ್ತಾ ಹೋಗ್ತೀನಿ ನಾವು ಇಲ್ಲಿ ಕೊಟ್ಟಿದ್ದೀನಿ ಹೌದು ಹೌದು ಬನ್ನಿ ಬನ್ನಿ ಬೇಡ ಬೇಡ ಇದು ಭಾವನೆಗಳಿಗೆ ತಕ್ಕಂತೆ ಬರ್ತಕ್ಕಂತಹ ದ್ವಿರುಕ್ತಿ ಪದಗಳು ಕೆಲವೊಮ್ಮೆ ಬಹಳ ನಮಗೆ ಅದು ಇಷ್ಟ ಇರೋದಿಲ್ಲ ಅವಾಗ ಬೇಡ ಬೇಡ ಈ ಪದವನ್ನ ಬಳಸ್ತೀವಿ ಊಟಕ್ಕೆ ಕೂತ್ಕೊಂಡಿರ್ತೀವಿ ನಾವು ಬೇಡ ಬೇಡ ಅಂದ್ರೂ ಹಾಕ್ತಾ ಇರ್ತಾರೆ ಅವಾಗ ಈ ಪದವನ್ನ ಬಳಸ್ತೀವಿ ಊಟ ಕೂತ್ಕೊಂಡಿರ್ತೀವಿ ನಾವು ಬೇಡ ಅಂದ್ರೂ ಬಳಸಿರ್ತಾರೆ ಸಾಕು ಸಾಕು ನೋಡಿ ಸಾಕು ಸಾಕು ಎರಡು ಸಾರಿ ಬಂತು ಹೌದಾ ನಮ್ಮ ಭಾವನೆಗಳನ್ನ ಬೇಡವಾಗಿರ್ತಕ್ಕಂತಹ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಇಂತಹ ಪದಗಳನ್ನ ನಾವು ಬಳಸ್ತೀವಿ ಅದೇ ರೀತಿ ಆಶ್ಚರ್ಯ ಸೂಚಕವಾಗಿ ಹೌದು ಹೌದು ನೋಡಿ ಹೌದು ಹೌದು ನಾನು ನೋಡಿದೆ ಅದನ್ನ ಅಂತ ಹೇಳಿದಾಗ ಯಾರಾದ್ರೂ ಮನೆಗೆ ಬಂದಾಗ ಬಹಳ ಖುಷಿಯಾಗಿರುತ್ತೆ ಹೌದಾ ಬನ್ನಿ ಬನ್ನಿ ಒಳಗೆ ಬನ್ನಿ ನೋಡಿ ಬನ್ನಿ ಬನ್ನಿ ಒಳಗೆ ಬನ್ನಿ ಬಹಳ ಖುಷಿಯಾಗಿ ಅವ್ರನ್ನ ನಾವೇನ್ ಮಾಡ್ತೀವಿ ಸ್ವಾಗತ ಮಾಡ್ತೀವಿ ಒಳ ಕರಿತೀವಿ ಅಂತಹ ಪದಗಳ ಅಂತಹ ಸಂದರ್ಭದಲ್ಲಿ ಇಂತಹ ವಿರುಕ್ತಿ ಪದಗಳನ್ನ ನೋಡಿ ಬನ್ನಿ ಬನ್ನಿ ಎರಡು ಸರಿ ಇದೆ ಹೌದು ಹೌದು ಎರಡು ಸರಿ ಇದೆ ನೋಡಿ ಒಂದೇ ಪದ ಎರಡು ಸರಿ ಬರ್ತಾ ಇದೆ ನನಗೆ ಬೇಡ ಬೇಡ ನೋಡಿ ಚಿಕ್ಕ ಚಿಕ್ಕ ಆತನ ಮೈ ತುಂಬಾ ಚಿಕ್ಕ ಚಿಕ್ಕ ಗುಳ್ಳೆಗಳಾಗಿವೆ ಆತನ ಮೈ ತುಂಬಾ ಚಿಕ್ಕ ಚಿಕ್ಕ ಗುಳ್ಳೆಗಳಾಗಿವೆ ನೋಡಿ ಆ ಒಂದು ಸಂದರ್ಭದಲ್ಲಿ ಇಂತಹ ಪದಗಳನ್ನ ವಿರುಕ್ತಿ ಪದಗಳನ್ನ ಬಳಸ್ತೀವಿ ತುಂಬಿ ತುಂಬಿ ನನಗೆ ನೀರು ತುಂಬಿ ತುಂಬಿ ಸಾಕಾಗೋಯ್ತು ಹೌದಾ ನಮ್ಮ ಭಾವನೆಗಳನ್ನ ವ್ಯಕ್ತಪ ಸುಸ್ತಾಗಿದೆ ಅನ್ಲಿಕ್ಕೆ ಕೆಲಸ ಮಾಡಿ ಸಾಕಾಗಿದೆ ಆ ಒಂದು ಸಂದರ್ಭದಲ್ಲಿ ಇಂತಹ ಪದಗಳನ್ನ ಮಾವಿನ ಮರದಲ್ಲಿ ರಾಶಿ ರಾಶಿ ಇರುವೆಗಳಿದಾವೆ ರಾಶಿ ರಾಶಿ ಇರುವೆಗಳಿದಾವೆ ಈ ರೀತಿ ಸಾಮಾನ್ಯವಾಗಿ ನಾವು ಮಾತನಾಡ್ತಾ ಇರಬೇಕಾದ್ರೆ ಏನ್ ಮಾಡ್ತೀವಿ ನಮ್ಮ ಭಾವನೆಗಳನ್ನ ನಮ್ಮ ಸಿಟ್ಟು ಬಂದಾಗ ಆಗಿರ್ಬೋದು ಖುಷಿ ಬಂದಾಗ ಆಗಿರ್ಬೋದು ಹೌದಾ ಬಹಳ ಖುಷಿಯಾದಾಗ ಸಿಟ್ಟು ಬಂದಾಗ ನಮಗೆ ಬೇಡವಾದಾಗ ಈ ರೀತಿ ಪದಗಳನ್ನ ನಾವೇನ್ ಮಾಡ್ತೀವಿ ಎರಡ್ ಸರಿ ಬಳಸ್ತೀವಿ ಇನ್ನು ಕೆಲವು ಪದಗಳು ಬರ್ತವೆ ಇಲ್ಲೋ ನಾನು ಹಾಕಿದ್ದೀನಿ ಇಲ್ಲಿ ಬರ್ತಿದ್ದೀನಿ ಅಬ್ಬ ಬಾ ನೋಡಿ ಇದನ್ನ ಬಿಡಿಸ್ಕೊಂಡ ನೋಡಿ ಅಬ್ಬ 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 ಬಾ ನೋಡಿ ಅಬ್ಬ 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 ಬಾ ನಾವು ಆಶ್ಚರ್ಯ ಸೂಚಕವಾಗಿ ಹೇಳ್ತಕ್ಕಂಥ ಪದಗಳಿವೆಲ್ಲ ಹೌದಾ ಅಯ್ಯಯ್ಯೋ ಅಯ್ಯೋ ಅಯ್ಯೋ ಅಯ್ಯಯ್ಯೋ ಈ ರೀತಿ ಪದಗಳು ಸಹ ದ್ವಿರುಕ್ತಿ ಪದಗಳಾಗ್ತಾವೆ ಅದನ್ನ ನೀವ್ ಈಗ ಬಿಡಿಸ್ಕೊಳ್ಬೇಕು ಅದನ್ನೇನ್ ಮಾಡ್ಬೇಕು ಈ ರೀತಿ ಬಿಡಿಸ್ಕೊಳ್ಬೇಕು ಅಬ್ಬಬ್ಬಾ ಅಯ್ಯಯ್ಯೋ ಇದನ್ನ ಬಿಡಿಸ್ಕೊಂಡಾಗ ಇಲ್ಲಿ ನೇರವಾಗಿ ಬಂದ್ಬಿಡ್ತು ಬೇಡ ಬೇಡ ಬನ್ನಿ ಬನ್ನಿ ಹೌದಾ ಚಿಕ್ಕ ಚಿಕ್ಕ ಇಲ್ಲಿ ನೇರವಾಗಿ ನಾವು ಎರಡು ಪದವನ್ನ ಬರ್ದ್ಬಿಟ್ಟಿದೀವಿ ಒಂದ್ ಪದವನ್ನ ಎರಡು ಸಾರಿ ಬರ್ತೀವಿ ಆದ್ರೆ ಇದರಲ್ಲಿ ಹಾಗಿಲ್ಲ ಇಲ್ಲಿ ಒಂದೇ ಪದದಲ್ಲಿ ಎರಡು ಪದ ಇದೆ ನೋಡಿ ಅಬ್ಬಬ್ಬ ಇದು ಒಂದು ಪದ ಬಿಡಿಸ್ಕೊಂಡಾಗ ಅಬ್ಬ ಅಬ್ಬ ಅಬ್ಬಬ್ಬ ಅಬ್ಬ ಅಬ್ಬ ಅಬ್ಬಬ್ಬ ಅದೇ ರೀತಿ
ಅಯ್ಯಯ್ಯೋ ಇದೆ. ಇದು ಒಂದು ಪದ ಬಿಡಿಸ್ಕೊಂಡಾಗ ಅಯ್ಯೋ ಅಯ್ಯೋ ನೋಡಿ ಎರಡು ಸಾರಿ ಬಂತು. ಅಯ್ಯಯ್ಯೋ ಈ ರೀತಿ ಒಂದೇ ಪದದಲ್ಲಿ ಎರಡು ಪದಗಳು ಸೇರ್ಕೊಂಡಿರ್ತವೆ. ಅದನ್ನು ಬಿಡಿಸ್ಕೊಂಡು ನಾವೇನ್ ಮಾಡಬೇಕು, ದ್ವಿರುಕ್ತಿ ಅಂತ ಕರಿಬೇಕು. ಅದೇ ರೀತಿಲಿ ಅಮ್ಮ ಅಮ್ಮ ನಾವು ಕೂಗ್ತೀವಲ್ವಾ, ಎರಡು ಸರಿ ಕೂಗ್ತೀವಿ ಹರ್ಷದಲ್ಲಿ, ಖುಷಿಯಾದಾಗ ಹೌದಾ ಅಮ್ಮ ಅಮ್ಮ ಅಂತ ಎರಡು ಸರಿ ಕೂಗ್ತೀವಿ. ಹೀಗೆ ನಾವು ದ್ವಿರುಕ್ತಿ ಪದಗಳನ್ನ ಇಲ್ಲಿ ನೇರವಾಗಿ ಕೆಲವು ಉಪಯೋಗ ಮಾಡ್ತೀವಿ. ಇನ್ ಕೆಲವು ಈ ರೀತಿ ಒಂದೇ ಪದದಲ್ಲಿ ಏನಾಗ್ತವೆ, ಎರಡು ಪದಗಳು ಇರ್ತವೆ. ನಾನು ಉದಾಹರಣೆ ತೋರಿಸಿದೆ ನಿಮಗೆ, ಅಬ್ಬ ಅಬ್ಬ ಮತ್ತೆ ಅಯ್ಯಯ್ಯೋ ಅಂತ ಬಿಡಿಸ್ಕೊಂಡಾಗ ಅಬ್ಬ ಅಬ್ಬ ಅಯ್ಯೋ ಅಯ್ಯೋ. ಅಷ್ಟೇ ಅಲ್ಲ, ಇನ್ನೂ ಕೆಲವು ವಿಶೇಷವಾಗಿರ್ತಕ್ಕಂತಹ ದ್ವಿರುಕ್ತಿ ಪದಗಳನ್ನ ನಾವು ನೋಡಿದೀವಿ ಟೆಕ್ಸ್ಟ್ ಬುಕ್ ನಲ್ಲಿ, ಪಠ್ಯ ಪುಸ್ತಕಗಳಲ್ಲಿ ನೋಡಿ. ಹಚ್ಚ ಹಸಿರು, ಎಲ್ಲೂ ನೋಡಿದ್ರು ಹಚ್ಚ ಹಸಿರು. ಒಂದು ಉದ್ಯಾನವನಕ್ಕೆ ಹೋಗ್ತೀವಿ ಹೌದಾ, ಅಲ್ಲೆಲ್ಲ ಗಿಡವಾಗಿರ್ತವೆ, ಹುಲ್ಲಿರುತ್ತೆ, ಅದ್ ನೋಡ್ಬಿಟ್ಟು ನಾವು ಹಚ್ಚ ಹಸಿರಾಗಿದೆ ಅಂತೀವಿ. ಹಚ್ಚ ಹಸಿರಾಗಿದೆ ಅನ್ನಕ ಅಲ್ಲಿ ನೋಡಿ, ಎರಡು ಸರಿ ಈ ಪದವನ್ನ ಉಪಯೋಗ ಮಾಡಿದಾಗ ಹಸಿರು ಹಸಿರು ಹಚ್ಚ ಹಸಿರು. ನಿಮಗೆ ಬಹಳ ಸುಲಭವಾಗಿ ನೆನಪಿಟ್ಕೋಬೇಕಂದ್ರೆ ಈ ಪದ ಇದೆಲ್ಲ ಹಸಿರು, ಇದನ್ನೇ ಎರಡು ಸರಿ ಬರ್ಕೊಳ್ಬೇಕು ಅಥವಾ ಎರಡು ಸರಿ ಹೇಳಬೇಕು. ಎರಡು ಸರಿ ಹಸಿರು ಹಸಿರು ಹಚ್ಚ ಹಸಿರು. ಇಲ್ಲಿ ನೋಡಿ, ನಟ್ಟ ನಡುವೆ ಇದೆ, ನಡುವೆ 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 ನಟ್ಟ ನಡುವೆ. ಈ ಪದವನ್ನ ಏನು ದ್ವಿರುಕ್ತಿ ಪದ ಇದೆ, ನಟ್ಟ ನಡುವೆ ಕೊನೆ ಪದ ಇದೆ ನೋಡಿ ಇಲ್ಲಿ, ಆ ಪದದಲ್ಲಿ ಕೊನೆ ಮೂರಕ್ಷರ ನಡುವೆ ಇದೆ ಅಲ್ಲ, ಅದನ್ನ ಎರಡು ಸರಿ ಹೇಳ್ಕೊಂಡಾಗ, ಎರಡು ಸರಿ ಬರ್ಕೊಂಡಾಗ ನಡುವೆ ನಡುವೆ ದ್ವಿರುಕ್ತಿ, ದ್ವಿ ಅಂದ್ರೆ ಎರಡು, ಎರಡು ಸರಿ ಹೇಳ್ಬೇಕು ಇದನ್ನು. ನಡುವೆ ನಡುವೆ ಅನ್ನೋದನ್ನ ಎರಡು ಸರಿ ಹೇಳ್ಬಿಟ್ರೆ ನಟ್ಟ ನಡುವೆ. ನೋಡಿ, ತುತ್ತ ತುದಿ ನಮ್ಗೆ ಗೊತ್ತೇ ಆಗಲ್ಲ, ಪರೀಕ್ಷೆಯಲ್ಲಿ ಕೊಡ್ತಾರೆ ಎಫ್ ಡಿ ಎ ಎಸ್ ಡಿ ಎ ಅಥವಾ ಬೋರ್ಡ್ ಎಕ್ಸಾಮ್ಗಳಲ್ಲಿ ಟೆಂತ್ ಪಿ ಯು ಸಿ ನಲ್ಲಿ ಕೊಟ್ಟಾಗ ತುತ್ತ ತುದಿ ಅಂತ ಕೊಟ್ಬಿಟ್ಟು ಇದು ವ್ಯಾಕರಣದ ಯಾವ ಅಂಶವಾಗಿದೆ ಕೇಳ್ತಾರೆ. ಅನುಕರಣವೇ ಅಂತ ಕೇಳ್ತಾರೆ, ದ್ವಿರುಕ್ತಿ ಅಂತ ಕೇಳ್ತಾರೆ, ಜೋಡಿ ಪದ ಅಂತ ಕೇಳ್ತಾರೆ ಹೌದಾ. ಅವಾಗ ನೀವು ಇದನ್ನ ಬಿಡಿಸ್ಕೊಳ್ಬೇಕು. ತುತ್ತ ತುದಿ 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 ಎರಡ್ ಸರಿ ಬಂತು, ಆದ್ದರಿಂದ ತುತ್ತ ತುದಿ ನೋಡಿ, ತುದಿ ತುದಿ ತುತ್ತ ತುದಿ. ಅದನ್ನ ತುತ್ತ ತುದಿಯಲ್ಲಿದ್ದಾನೆ ಅವನು, ತುತ್ತ ತುದಿಯಲ್ಲಿ ಏರಿದಾನೆ. ಬಹಳ ತುದಿ ಅಂದ್ರೆ ತುತ್ತ ತುದಿ ಅಂದ್ರೆ ಮೇಲೆ, ಬಹಳ ಮೇಲೆ ಅನ್ನೋದಕ್ಕೆ, ಬಹಳ ತುದಿ ಕೊನೆಗೆ ಹೋಗಿದ್ದಾನೆ ಅನ್ನೋದಕ್ಕೆ ತುತ್ತ ತುದಿ ಅಂತ ಈ ಪದವನ್ನ ಬಳಕೆ ಮಾಡ್ತೀವಿ. ಅವಾಗ ಅದು ಹೇಗೆ ಬಳಕೆ ಮಾಡಬೇಕು, ತುದಿ ತುದಿ ಅಂತ ಎರಡ್ ಸರಿ ಹೇಳಿದಾಗ ತುತ್ತ ತುದಿ ಆಗುತ್ತೆ. ಬಗ್ಗು ಬಡಿದರು ಹೊಡೆದ್ರು ಅನ್ನಕ್ಕೆ ಬಡಿ ಬಡಿ ಬಗ್ಗು ಬಡಿ. ನೋಡಿ, ಈ ಪದವನ್ನ ನಾನು ಎರಡ್ ಸರಿ ಉಪಯೋಗ ಮಾಡ್ತೀನಿ, ಬಡಿ ಬಡಿ ಬಗ್ಗು ಬಡಿ. ಇದು ಏನು ದ್ವಿರುಕ್ತಿ. ಹೊಚ್ಚ ಹೊಸದು ನೋಡಿ, ಹೊಸದು ಇದೆ, ಹೊಸದು ಹೊಸದು ಹೊಚ್ಚ ಹೊಸದು, ಬಹಳ ಹೊಸದು ಅನ್ನಕ್ಕೆ ಹೊಚ್ಚ ಹೊಸದು ಅಂತ. ಕಟ್ಟ ಕಡೆ ಕೊನೆಗೆ, ಕಡೆ ಕಡೆ ಕಟ್ಟ ಕಡೆ. ಈ ಪದವನ್ನು ತಗೊಂಡು ಎರಡು ಸರಿ ನೀವು ಬಳಕೆ ಮಾಡಿದ್ರೆ ಅಲ್ಲಿ ದ್ವಿರುಕ್ತಿ. ಎರಡು ಸರಿ ಅಂದ್ರೆ ನಾನು ಹೇಳಿದ ನಿಮಗೆ, ದ್ವಿ ಅಂದ್ರೆ ಎರಡು, ಉಕ್ತಿ ಅಂದ್ರೆ ಹೇಳುವುದು. ಒಂದು ಪದವನ್ನು ಎರಡು ಸರಿ ಹೇಳಿದಾಗ ದ್ವಿರುಕ್ತಿ ಪದ ಬರುತ್ತೆ. ಮೊಟ್ಟ ಮೊದಲು, ಮೊದಲು ಮೊದಲು ಮೊಟ್ಟ ಮೊದಲು ನೋಡಿ, ಮೊದಲು ಮೊದಲು ಮೊಟ್ಟ ಮೊದಲು. ಈ ಕೊನೆ ಪದವನ್ನ ಬರ್ಕೊಂಡಿದ್ದೀನಿ ಅಷ್ಟೇ, ಪದದಲ್ಲಿ ಕೊನೆ ಮೂರಕ್ಷರ ಮೊದಲು ಇದಾವಲ್ಲ, ಆ ಮೊದಲನ್ನು ಎರಡು ಸರಿ ಬರ್ಕೊಂಡ್ರೆ ಅದೇ ಮೊಟ್ಟ ಮೊದಲು. ಇನ್ನೊಂದು ನೋಡಿ, ಬಟ್ಟ ಬಯಲು. ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ಮಾತಾಡುವಾಗ ಏ ಬಟಾ ಬಯಲು ಅಂತಾರೆ, ಇದು ಗ್ರಾಂಥಿಕ ರೂಪದಲ್ಲಿ ಬರವಣಿಗೆ ರೂಪದಲ್ಲಿ ಬಟ್ಟ ಬಯಲು ಅಂತೀವಿ. ಬಯಲು ಬಯಲು ಬಟ್ಟ ಬಯಲು ನೋಡಿ, ಬಯಲು ಬಯಲು ಎರಡು ಸರಿ ಬಳಕೆ ಮಾಡಿದೆ ಅವಾಗದು ಬಟ್ಟ ಬಯಲು ಆಯ್ತು. ಹೀಗೆ ನೇರವಾಗಿ ಎರಡು ಸರಿ ಅಕ್ಷರಗಳು ಬರ್ತವೆ, ನೇರವಾಗಿ ಎರಡು ಪದಗಳು ಬರ್ತವೆ, ಅವು ಸಹ ದ್ವಿರುಕ್ತಿಗಳು. ನೇರವಾಗಿ ಇಲ್ಲಿ ಪದಗಳು ಎರಡು ಸರಿ ಬಂದಿದ್ದಾವೆ, ಬೇಡ ಬೇಡ ಎರಡು ಸರಿ ಬಂದಿದೆ, ಬನ್ನಿ ಬನ್ನಿ ಎರಡು ಸರಿ ಬಂದಿದೆ, ಚಿಕ್ಕ ಚಿಕ್ಕ ಎರಡು ಸರಿ ನೇರವಾಗಿ ಬರ್ತವೆ. ನಾ ಹೇಳಿದೆ ಇನ್ ಕೆಲವು ಪದಗಳು ಹೀಗಿರ್ತವೆ, ಒಂದೇ ಪದ ಇದ್ದು ಅದರಲ್ಲಿ ಸೇರ್ಕೊಂಡಿರ್ತವೆ, ಅಬ್ಬ 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 ಅಂತ ಹೇಳಿದೆ. ಈ ರೀತಿ ಪದಗಳು ಸಹ ದ್ವಿರುಕ್ತಿ ಪದಗಳಾಗ್ತವೆ. ಅಷ್ಟೇ ಅಲ್ಲ, ಹೀಗೆ ವಿಶೇಷ ಅರ್ಥವನ್ನ ನೀಡ್ತಕ್ಕಂತಹ ಹಲವಾರು ಪದಗಳಿದ್ದಾವೆ, ಇವು ಸಹ ದ್ವಿರುಕ್ತಿ ಪದಗಳಾಗಿದ್ದಾವೆ. ವೀಕ್ಷಕರೇ ವಿದ್ಯಾರ್ಥಿಗಳೇ, ದ್ವಿರುಕ್ತಿ ಅಂದ್ರೆ ಇಷ್ಟೇ, ಒಂದು ಪದವನ್ನ ಎರಡು ಸಾರಿ ಬಳಕೆ ಮಾಡಿದಾಗ ಅದು ದ್ವಿರುಕ್ತಿ ಆಗುತ್ತೆ ನೇರವಾಗಿ. ಇನ್ ಕೆಲವೊಮ್ಮೆ ಇಲ್ಲಿ ತುತ್ತ ತುದಿ ಅಂದಾಗ ತುದಿ ತುದಿ ತುತ್ತ ತುದಿ ನಾವು ಮಾಡ್ಕೊಳ್ಬೇಕು. ಅವಾಗ ಇಲ್ಲಿ ನೇರವಾಗಿ ಬರ್ತವೆ, ಇಲ್ಲಿ ನೇರವಾಗಿ ಬರೋದಿಲ್ಲ, ಅದ್ರಲ್ಲಿ ಸೇರ್ಕೊಂಡಿರ್ತವೆ, ನಾವು ಅದನ್ನ ಬಿಡಿಸ್ಕೊಳ್ಬೇಕು. ಬಿಡಿಸ್ಕೊಂಡಾಗ ಅದು ಎರಡು ಪದ ಆಗುತ್ತೆ, ಅದನ್ನ ದ್ವಿರುಕ್ತಿ ಅಂತ ಕರಿತೀವಿ. ಪರೀಕ್ಷೆಯಲ್ಲಿ ಒಂದು ಪದ ಕೊಟ್ಬಿಟ್ಟು ನಿಮಗೆ ಇದು ಯಾವ ವ್ಯಾಕರಣ ಅಂಶ ಅಂತ ಕೇಳಿದಾಗ ದ್ವಿರುಕ್ತಿ, ಈ ರೀತಿ ಹಲವಾರು ಪದಗಳಿದ್ದಾವೆ, ನೀವು ವ್ಯಾಕರಣ ಪುಸ್ತಕದಲ್ಲಿ ನೋಡಬಹುದು, ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ. ನಮಸ್ಕಾರ. ಬನ್ನಿ ವೀಕ್ಷಕರ ವಿದ್ಯಾರ್ಥಿಗಳೇ, ಈಗ ಅನುಕರಣಾವ್ಯಯ ಅಂದ್ರೆ ಏನು ಅದ್ ನೋಡ್ಬೋಣ. ನೋಡಿ, ಇಲ್ಲೇ ಪದಾನೇ ಹೇಳುತ್ತೆ ನಿಮಗೆ, ಅನುಕರಣೆ
ಅನುಕರಣೆ ಅಂದ್ರೆ ಅರ್ಥ ಅನುಸರಿಸುವುದು, ಅದರಂತೆ ಮಾಡುವುದು, ಅದರಂತೆ ಹೇಳುವುದು, ಇದನ್ನ ಅನುಕರಣೆ ಅಂತ ಕರಿತೀವಿ. ಅದನ್ನ ಅನುಕರಣಾ ವ್ಯಯಗಳು ಅಂತ ಹೇಳ್ತಾರೆ. ಡೆಫಿನೇಷನ್ ಏನೇ ನೋಡೋಣ ಇಲ್ಲಿ. ವ್ಯಾಖ್ಯಾನ ಹೇಳುತ್ತೆ, ಅರ್ಥವಿಲ್ಲದ ಕೇಳಿದ ಯಾವುದೇ ಧ್ವನಿಯನ್ನು, ಇಲ್ಲಿ ನಿರ್ದಿಷ್ಟ ಅರ್ಥ ಇರಲ್ಲ, ಆದ್ರೆ ವಿರುಕ್ತಿ ಪದದಲ್ಲಿ ನಿರ್ದಿಷ್ಟ ಅರ್ಥ ಇರುತ್ತೆ. ಆದ್ರೆ ಅನುಕರಣಾ ವ್ಯಯದಲ್ಲಿ ಅರ್ಥವಿಲ್ಲದ ಈ ಪದಗಳಿಗೆ ಅರ್ಥ ಇರೋದಿಲ್ಲ, ನಿರ್ದಿಷ್ಟ ಅರ್ಥ ಇರೋದಿಲ್ಲ. ಅಷ್ಟೇ ಅಲ್ಲ, ಕೇಳಿದ ಯಾವುದೇ ಧ್ವನಿಯನ್ನು ಅದರಂತೆ ಅನುಕರಿಸಿ ಹೇಳುವ ಶಬ್ದಗಳೇ ಅನುಕರಣಾವ್ಯಯಗಳು. ನಾವು ಕೇಳಿರ್ತಕ್ಕಂಥ ಯಾವುದೇ ಧ್ವನಿಯನ್ನ ಅದರಂತೆ ಅನುಕರಿಸಿ ಹೇಳ್ತೀವಿ, ಅನುಕರಣೆ ಮಾಡ್ತೀವಿ, ಅದನ್ನ ಅನುಕರಣಾವ್ಯಯಗಳು ಅಂತ ಹೇಳ್ತೀವಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ದ್ವಿರುಕ್ತಿ ಪದಕ್ಕೆ ಅರ್ಥಗಳಿದ್ದಾವೆ, ಆದರೆ ಅನುಕರಣಾವ್ಯಯಕ್ಕೆ ಅರ್ಥ ಇರೋದಿಲ್ಲ, ಪದಗಳಿಗೆ ನಿರ್ದಿಷ್ಟವಾದ ಅರ್ಥ ಇರೋದಿಲ್ಲ. ಆದ್ರೆ ದ್ವಿರುಕ್ತಿಯಲ್ಲೂ ನಾವು ಒಂದು ಪದವನ್ನ ಎರಡು ಸರಿ ಹೇಳ್ತೀವಿ, ಅನುಕರಣಾವ್ಯಯದಲ್ಲೂ ಸಹ ಒಂದು ಪದವನ್ನ ಎರಡು ಸರಿ ಹೇಳ್ತೀವಿ. ಆದ್ದರಿಂದ ನಾನು ಹೇಳಿದೆ ನಿಮಗೆ, ಒಂದೇ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಕಾರಣ ದ್ವಿರುಕ್ತಿಗೂ ಮತ್ತು ಅನುಕರಣಾವ್ಯಯಕ್ಕೆ ಏನ್ ವ್ಯತ್ಯಾಸ ಇಲ್ಲೋರಿ? ನಾನು ದ್ವಿರುಕ್ತಿ ಬಗ್ಗೆ ಹೇಳಿದೆ ನಿಮಗೆ ಅರ್ಥ ಆಯ್ತು ಅನ್ಕೊಂಡೆ, ಆದರೆ ಅನುಕರಣಾವ್ಯಯದಲ್ಲಿ ಅದೇ ರೀತಿ ಪದಗಳು ಎರಡು ಸರಿ ಬರ್ತವೆ. ನಾವು ಹೇಳಿದೆ ನಿಮಗೆ ಅನುಕರಣೆ ಮಾಡ್ತೀವಿ, ಯಾವ ನಾವು ಕೇಳಿರ್ತಕ್ಕಂತಹ ಧ್ವನಿಯನ್ನ ಅನುಕರಣೆ ಮಾಡ್ತೀವಿ, ಅದನ್ನ ಅನುಕರಣಾವ್ಯಯ ಅಂತ ಕರಿತೀವಿ. ಉದಾಹರಣೆ ಇಲ್ಲಿ ನಾನು ಬರ್ದಿದ್ದೀನಿ, ಧಗ ಧಗ ಅಂತ ಬರ್ದೆ. ಧಗ ಧಗ ಉರಿಯೋದಂದ್ರೆ ಏನು? ಬೆಂಕಿ. ಆ ಬೆಂಕಿ ಉರಿತಕ್ಕಂಥ ರೀತಿ ಧಗ ಧಗ ಶಬ್ದ ಬಂದೇ ಬರುತ್ತೆ. ಅದು ಬಹಳ ಬೆಂಕಿ ಉರಿಬೇಕಾದ್ರೆ ಆ ಶಬ್ದ ಬರುತ್ತಲ್ಲ, ಆ ಶಬ್ದ ಬರ್ತಕ್ಕಂಥ ರೀತಿ ಧಗ ಧಗ ಅಂತ ಶಬ್ದ ಬರುತ್ತೆ. ಇನ್ನ ಧವ ಡವ ಎದೆ ಹೊಡ್ಕೊಳ್ಳೋದು, ಹೌದಾ? ಓಡಿ ಬಂದಾಗ, ಮೆಟ್ಲಿ ಹತ್ತು ಬಂದಾಗ, ಹೌದಾ, ನಮ್ಗೆ ಏನಾಗುತ್ತೆ? ಡವ ಡವ ಅಂತ ಹೊಡ್ಕೊಳತ್ತೆ. ಅಥವಾ ಹೆದರಿಕೆ ಆದಾಗ, ನಮ್ಗೆ ಭಯ ಆದಾಗ, ಡವ ಡವ ಅಂತ ನಮ್ಮ ಎದೆ ಬಡ್ಕೊಳತ್ತೆ. ಆ ಎದೆ ಬಡ್ಕೊಳ್ತಕ್ಕಂತ ರೀತಿ ಇದೆಯಲ್ಲ, ನಾವು ಆ ರೀತಿನ ಈ ರೀತಿ ಕರಿತೀವಿ, ಡವ ಡವ ಅಂತ. ಅದಕ್ಕೊಂದು ಶಬ್ದ ಕೊಟ್ಟಿದೀವಿ, ಅದನ್ನ ಅನುಕರಣೆ ಮಾಡ್ತೀವಿ ಡವ ಡವ ಅಂತ. ಅದಕ್ಕೆ ಅದೇ ಪದ ಇದೆ ನೋಡಿ, ಇನ್ ಬೇರೆ ಪದ ಬರಲ್ಲ, ನನ್ನ ಎದೆ ಡವ ಡವ ಹೊಡ್ಕೊಳ್ತಾ ಇದೆ ಅಂತ. ಇವತ್ತು ಡವ ಡವ ಬಿಟ್ರೆ ಬೇರೆ ಯಾವ ಪದನ ನಾವು ಬಳಕೆ ಮಾಡಲ್ಲ. ಅದನ್ನ ಡವ ಡವ ನಮ್ಮ ಎದೆ ಬಡ್ಕೊಳ್ತಕ್ಕಂತ ರೀತಿಯನ್ನ ಈ ಪದದಲ್ಲಿ ಸೂಚಿಸ್ತೀವಿ, ಈ ಪದದಲ್ಲಿ ಹೇಳ್ತೀವಿ. ಅದನ್ನ ಅನುಕರಣೆಯನ್ನ ಈ ರೀತಿ ಮಾಡ್ತೀವಿ, ಬೆಂಕಿ ಉರಿಯೋದನ್ನ ಈ ರೀತಿನೇ ಹೇಳ್ತೀವಿ, ಬೇರೆ ಪದ ನಾವು ಬಳಸಲ್ಲ. ಡಣ ಡಣ ಶಾಲೆ ಗಂಟೆ ಹೇಗೆ ಬರ್ಸತ್ತೆ? ಡಣ ಡಣನೇ ಅಂತೀವಿ ಹೊರತು ಬೇರೆ ಯಾವ ಪದನೂ ನಾವು ಬಳಸಲ್ಲ. ಇದು ಶಾಲೆ ಬಾರಿಸ ಶಾಲೆಯಲ್ಲಿ ಗಂಟೆ ಬಾರಿಸ್ತಕ್ಕಂತ ರೀತಿ. ಇನ್ನ ಮಳೆ ಜೋರಾಗಿ ಬರುತ್ತೆ, ಅದನ್ನ ರಪ ರಪ ಅಂತ ನಾವು ಕರಿತೀವಿ. ಯಾರಾದ್ರೂ ಜೋರ ಹೊಡಿತಾರೆ, ರಪ ರಪ ಹೊಡೆದ್ರು, ಅದು ಶಬ್ದ ಬರುತ್ತವಾಗ ನೋಡಿ, ಆ ಶಬ್ದವನ್ನ ನಾವು ಈ ರೀತಿ ಹೇಳ್ತೀವಿ. ಹೆಂಗ್ ಹೊಡೆದ್ರು ಅಂತ ಅದಕ್ಕೆ ಅರ್ಥ ಇಲ್ಲ, ಆ ಶಬ್ದಕ್ಕೆ ಅರ್ಥ ಇಲ್ಲ. ಆದ್ರೆ ನಾವು ಅದಕ್ಕೆ ಒಂದು ಶಬ್ದವನ್ನ ನಾವು ಕೊಟ್ಟಿದೀವಿ. ಹೊಡಿತಕ್ಕಂತ ಹೊಡಿಬೇಕಾದ್ರೆ ಅಥವಾ ಮಳೆ ಬರಬೇಕಾದ್ರೆ ಯಾವ ರೀತಿ ಬರುತ್ತೆ, ಆ ಶಬ್ದಕ್ಕೆ ನಾವು ಒಂದು ಪದವನ್ನ ಕೊಟ್ಟಿದೀವಿ, ರಪ ರಪ ನೋಡಿ, ಇದು ಎರಡು ಸರಿ ಬರುತ್ತೆ. ಆದ್ರೆ ಇದು ದ್ವಿರುಕ್ತಿ ಆಗಲ್ಲ, ದ್ವಿರುಕ್ತಿಯಲ್ಲಿ ಯಾವುದೇ ಅನುಕರಣೆ ಇರೋದಿಲ್ಲ, ವಿಶೇಷ ಅರ್ಥ ಇರೋದಿಲ್ಲ. ಆದ್ರೆ ಅನುಕರಣಾವ್ಯಯದಲ್ಲಿ ಅರ್ಥವಿರೋದಿಲ್ಲ, ಆ ಪದಗಳಿಗೆ ನಿರ್ದಿಷ್ಟ ಅರ್ಥ ಇಲ್ಲದೆ ಇವು ಎರಡು ಸರಿ ಬರ್ತವೆ. ಆದ್ರೆ ಇಲ್ಲಿ ಅನುಕರಣೆ ಮಾಡ್ತೀವಿ, ಒಂದು ಶಬ್ದವನ್ನ ಯಾಕೆ ಕೇಳಿಸ್ಕೊಂಡಿರ್ತೀವೋ ಅದೇ ರೀತಿ ಹೇಳ್ತಕ್ಕಂತ ಅನುಕರಣೆ ಮಾಡ್ತೀವಿ, ಆದ್ದರಿಂದ ಅನುಕರಣಾವ್ಯಯಗಳು. ಆದರೆ ದ್ವಿರುಕ್ತಿಯಲ್ಲಿ ಅನುಕರಣೆ ಮಾಡೋದಿಲ್ಲ. ನಾವು ಏನ್ ಸಾಮಾನ್ಯವಾಗಿ ಮಾತಾಡ್ತಾ ಹೋಗ್ತೀವೋ ಅದನ್ನ ಎರಡು ಸರಿ ಅಲ್ಲಿ ಹೇಳ್ತೀವಿ. ಇಲ್ಲಿ ಹಾಗಲ್ಲ, ಒಂದು ವಸ್ತು ಆಗಿರ್ಬೋದು, ಒಂದು ಶಬ್ದ ಆಗಿರ್ಬೋದು, ಹೇಗ್ ಬಂತು ಅಂತ ಹೇಳ್ತಾ ಹೋಗ್ತೀವಿ. ಅವ್ನು ಬಹಳ ಮಾತಾಡ್ತಾನೆ, ಮಠ ಮಠ ಅಂತಾನೆ ನೋಡಿ, ಬಹಳ ಮಾತಾಡ್ತಾನೆ ಅವ್ನು, ಹೇಗ್ ಮಾತಾಡ್ತಾನೆ, ಪದೇ ಪದೇ ಮಾತಾಡ್ತಾ ಇದ್ರೆ ವಟ ವಟ, ಅದಕ್ಕೊಂದು ನಾವು ಶಬ್ದ ಕೊಟ್ಟಿದೀವಿ, ಹೌದಾ? ಅದಕ್ಕೊಂದು ಶಬ್ದ ಇದೆ ವಟ ವಟ, ಅದನ್ನ ಕೇಳಿಸ್ಕೊಡ್ತೀವಿ ನಾವು. ವಟ ವಟ ಅನ್ನೋದನ್ನ ಕೇಳಿಸ್ಕೊಳಕ್ ಆಗ್ದೇನೆ, ನಮ್ಗೆ ಕಿವಿ ಕೇಳಿಸ್ಬೇಕಾಗ್ದೇ ಒಂದು ಪದ ಒಂದು ಕೊಟ್ಟಿರ್ತೀವಿ, ಅದನ್ನೇ ವಟ ವಟ ಅಂತೀವಿ. ಇನ್ ನೋಡಿ, ಮಳೆ ಬರುತ್ತೆ, ಜಿಟಿ ಜಿಟಿ, ಜೋರಾಗಿ ಬಂದ್ರೆ ರಪ ರಪ, ನಿಧಾನಕ್ಕೆ ಬಂದ್ರೆ ಜಿಟಿ ಜಿಟಿ, ಮಳೆ ಜಿಟಿ ಜಿಟಿ ಹತ್ತಿಗೆ ಬಿಡತ್ತೆ ಇವತ್ತು ಅಂತೀವಿ. ಜಿಟಿ ಜಿಟಿ ಅಂದ್ರೆ ಹನಿ ಹನಿ ಬರ್ತಾನೆ ಇದೆ, ನಿಧಾನಕ್ಕೆ ಬರ್ತಾ ಇದೆ, ಅದನ್ನ ಜಿಟಿ ಜಿಟಿ. ಇಲ್ಲಿ ನೋಡಿ, ಎರಡು ಪದ ಇದೆ, ಇಲ್ಲೂ ಸಹ ಒಂದ್ ಪದ ಎರಡು ಸರಿ ಬಳಕೆ ಮಾಡ್ತೀವಿ, ಇಲ್ಲಿ ಒಂದ್ ಪದವನ್ನ ಎರಡು ಸರಿ ಬಳಕೆ ಮಾಡ್ತೀವಿ. ಆದ್ರೆ ದ್ವಿರುಕ್ತಿಯಲ್ಲಿ ಯಾವುದೇ ವಿಶೇಷತೆ ಇರೋದಿಲ್ಲ, ಅದು ಸಾಮಾನ್ಯ ಪದ. ಇಲ್ಲಿ ವಿಶೇಷತೆ ಇರುತ್ತೆ, ಯಾಕಂದ್ರೆ ಮಳೆ ಬರೋ ರೀತಿ ಶಬ್ದ ಹೇಗಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದೀವಿ. ಅದಕ್ಕೆ ಅನುಕರಣಾವ್ಯಯ, ಆ ಶಬ್ದವನ್ನ ಕೇಳಿಸ್ಕೊಂಡು ನಾವು ಏನ್ ಹೇಳ್ತೀವೋ ಅದೇ ರೀತಿ ಒಂದು ಅರ್ಥವನ್ನ ಕೊಡ್ತೀವಿ, ಶಬ್ದವನ್ನ ಹೇಳ್ತೀವಿ, ಅದೇ ಜಿಟಿ ಜಿಟಿ ಜಿಟಿ. ಕುಹು ಕುಹು ಬಹಳ ಬೇಗ ಅರ್ಥ ಆಗ್ಬಿಡುತ್ತೆ. ಏನಿದ್ರು ಕುಹು ಕುಹು ಅಂದ ತಕ್ಷಣ ಕೋಗಿಲೆ, ಹೌದಾ? ಕೋಗಿಲೆ ಯಾವ ರೀತಿ ಕೂಗುತ್ತೆ ಅನ್ನೋದಕ್ಕೆ ನೋಡಿ, ಒಂದೊಂದು ಶಬ್ದ ಸಹ ಒಂದೊಂದು ಹೋಲಿಕೆಯನ್ನ ಮಾಡ್ತಾ ಹೋಗ್ತೀವಿ. ಕೋಗಿಲೆ ಕೂಗೋದೇ ಕುಹು ಕುಹು, ಹೌದಾ? ಬೆಂಕಿ ಉರಿಯೋದು ದಗ ದಗ, ಶಬ್ದ ಆಗೋದು ಎದೆಯಲ್ಲಿ ಭಯ ಆದಾಗ ಡವ ಡವ, ಶಾಲೆ ಗಂಟೆ ಬಾರಿಸೋ ಡಣ ಡಣ, ಮಳೆ ಜೋರಾಗಿ ಬಂದಾಗ ರಪ ರಪ, ಬಾಳ ಮಾತಾಡಿದ್ರೆ ವಟ ವಟ, ನಿಧಾನ ಮಳೆ ಬಂದ್ರೆ ಜಿಟಿ ಜಿಟಿ, ಹೌದಾ?
ಕೋಗಿಲೆ ಕೂಗಿದ್ರೆ ಕೂ ಕೂ, ಒಂದು ಶಬ್ದ ಅಂತಕ್ಕಂಥದ್ದು ಅದಕ್ಕೆ ಇಲ್ಲಿ ಮೀಸಲಾಗಿದೆ. ಅದನ್ನ ಬೇರೆದಕ್ಕೆ ನಾವು ಹೋಲಿಕೆ ಮಾಡಕ್ಕೆ ಹೋಗೋದಿಲ್ಲ. ಅದೇ ಅಂತ ಹೇಳಬೇಕದು. ಈ ಶಬ್ದ ಅದೇ ಬೆಂಕಿ, ಈ ಶಬ್ದ ಅದೇ ಭಯ. ನೋಡಿ, ಈ ಶಬ್ದ ಕೋಗಿಲೆ ಕೂಗದೆ, ಕಾವ್ ಕಾವ್ ಕಾಗೆ, ಮಿಯಾವ್ ಮಿಯಾವ್ ಬೆಕ್ಕು. ನೋಡಿ, ಅದೇ ರೀತಿ ಹೋಲಿಕೆ ಮಾಡಿ ಅದನ್ನ ಅನುಕರಣೆ ಮಾಡಿ ಹೇಳ್ತಾ ಇದ್ದೀವಿ. ಒಂದು ಶಬ್ದ, ಒಂದು ಪ್ರಾಣಿ ಶಬ್ದ ಆಗಿರ್ಬೋದು, ಒಂದು ವಸ್ತುವಿನ ಶಬ್ದ ಆಗಿರ್ಬೋದು, ಹೌದಾ, ಅನುಕರಣೆ ಮಾಡಿ ಹೀಗೇ ಇದೆ ಅಂತ ಹೇಳಲಿಕ್ಕೆ ಒಂದು ಪದ ಇದೆ, ಅದೇ ಅನುಕರಣ. ಬೇವು ಗುಳು ಗುಳು, ನೋಡಿ ಹೆಂಗ್ ನುಂಗ್ತಾನು, ಗುಳು ಗುಳು ನುಂಗ. ನೋಡಿ, ನುಂಗ್ತಕ್ಕಂತ ರೀತಿಯನ್ನ ನಾವು ಈ ಪದದಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು ಸರಿ ಒಂದ್ ಪದ ಎರಡು ಸರಿ ಬಂದಿದೆ, ಆದರೆ ಇದು ಅನುಕರಣವ್ಯ, ಯಾವ ಕಾರಣಕ್ಕೂ ದ್ವಿರುಕ್ತಿ ಆಗುವುದಿಲ್ಲ. ಅಲ್ಲಿ ಸಾಮಾನ್ಯವಾಗಿ ಹೇಳ್ತಾ ಹೋಗ್ತೀವಿ, ಇಲ್ಲಿ ಅನುಕರಣೆ ಮಾಡಿ ಹೇಳ್ತೀವಿ. ನೋಡಿ, ನೀರು ಕುಡಿಬೇಕಾದ್ರೆ ಘಟ ಘಟ ಕುಡ್ದ, ಘಟ ಘಟ ಕುಡ್ದಾಗ ಅಲ್ಲಿ ಶಬ್ದ ಬರುತ್ತೆ. ಇಲ್ಲಿ ಶಬ್ದ ಬಂದಾಗ ಆ ಶಬ್ದ ಬರೋದೇ ಘಟ ಘಟ. ಆದ್ದರಿಂದ ಇಲ್ಲಿ ನಾವು ಅನುಕರಣೆ ಮಾಡಿ ಹೇಳ್ತೀವಿ ಅಂತ ಹೇಳಿದೆ. ಸ್ನೇಹಿತರೆ, ವಿದ್ಯಾರ್ಥಿಗಳೇ, ಇದೆಲ್ಲ ಅನುಕರಣೆ ಮಾಡಿ ಹೇಳ್ತೀವಿ. ನಾ ಹೇಳಿದೆ ನಿಮ್ಗೆ, ಯಾವುದೇ ಧ್ವನಿಯನ್ನು ಅದರಂತೆ ಅನುಕರಿಸುವುದೇ ಅನುಕರಣವ್ಯ ಅಂದೆ. ಆದ್ರೆ ಇಲ್ಲಿ ನೋಡಿ, ನಾನು ಕೆಲವೊಂದು ಪದಗಳನ್ನ ನಾನು ಪಟ್ಟಿ ಮಾಡಿದೀನಿ, ಇದ್ಯಾವುದು ಶಬ್ದನೇ ಬರಲ್ಲ, ಆದ್ರೂ ಸಹ ಅನುಕರಣವ್ಯಗಳು. ಇದ್ಯಾವುದು ಶಬ್ದ ಬರಲ್ಲ, ಇವೆಲ್ಲ ಕಿವಿ ಕೇಳಿಸ್ತು. ನಾ ಹೇಳಿದೆ, ಒಂದ್ ಧ್ವನಿ ನೋಡಿದ್ರೆ ಆ ಧ್ವನಿ ಹೆಂಗ್ ಕೇಳ್ತು, ಕಿವಿ ಕೇಳ್ತು, ಅದೇ ರೀತಿ ನಾವು ಏನ್ ಮಾಡ್ತೇವೆ, ಅನುಕರಣ ಮಾಡಿದೆ. ಆದ್ರೆ ಇಲ್ಲಿ ಕಿವಿ ಕೇಳಲ್ಲ, ಕಿವಿಗೆ ಕೇಳಲ್ಲ ಯಾವುವು ಈ ಶಬ್ದಗಳು, ಯಾವುದು ಕಿವಿ ಕೇಳಲ್ಲ, ಕಣ್ಣಿಗೆ ಕಾಣ್ತಾವೆ, ಇನ್ ಕೆಲವೊಂದು ಮೂಗಿಗೆ ಬಡಿತಾವೆ, ಇವು ಸಹ ಅನುಕರಣವೆ ಪದಗಳು. ಫಳ ಫಳ ಹೊಳಿಯೋದು, ಇದು ಕಣ್ಣಿಗೆ ಕಾಣತ್ತೆ, ಹೌದಾ, ಫಳ ಫಳ ಹೊಳಿತಾ ಇತ್ತು ಅಂತೀವಿ. ಅದೇ ರೀತಿ ನೋಡಿ, ವಾಸನೆ ಬರುತ್ತೆ, ಘಮ ಘಮ. ನೋಡಿ, ವಾಸನೆ ಬಡಿಯೋದು ಎಲ್ಲಿಗೆ, ಮೂಗಿಗೆ. ಆದ್ರೆ ಈ ಪದ ಅಂತಕ್ಕಂಥದ್ದು ನಮ್ಗೆ ಕಿವಿ ಕೇಳಿಸಲ್ಲ, ಕಣ್ಣಿಗೆ ಕಾಣಿಸಲ್ಲ, ಮೂಗಿಗೆ ಬಡಿಯುತ್ತೆ, ಹೌದಾ, ಮೂಗಿಗೆ ಬಡಿಯುತ್ತೆ. ಆದ್ರೂ ಸಹ ಇದಕ್ಕೇನು ನಾವು ವಾಸನೆ ಬರ್ತಕ್ಕಂಥ ರೀತಿ ಆಗಿದೆ, ಘಮ ಘಮ, ಕಣ್ಣಿಗೆ ಬಹಳ ಫಳ ಫಳ ಅಂತ ಹೊಳಿತಾ ಇದೆ, ಹೊಳಿತಕ್ಕಂಥ ರೀತಿ. ಏನು ಜಾತ್ರೆಯಲ್ಲಿ ಕಲರ್ ಕಲರ್ ಏನಾಗಿದ್ರು, ಬಣ್ಣ ಬಣ್ಣದ ದೀಪಗಳು ಜಗ ಜಗಿಸ್ತಾ ಇದ್ವು. ನೋಡಿ, ಜಗ ಜಗ, ಹೌದಾ, ಅದಕ್ಕೆ ಒಂದು ಪದ ಕೊಡ್ತೀವಿ ನಾವು. ಅದು ಬಣ್ಣ ಬಣ್ಣದ ಲೈಟ್ಗಳು ಹೇಗೆ ಹೊಳಿತಾ ಇದ್ವು ಅನ್ನೋದಕ್ಕೆ ಒಂದು ಪದ ಕೊಡ್ತೀವಲ್ಲ, ಜಗ ಜಗ. ವಾಸನೆ ಹೆಂಗ್ ಬರ್ತಾ ಇದೆ, ಘಮ ಘಮ. ನೋಡಿ, ನಾವು ವಾಸನೆ ಬರೋದಕ್ಕೆ ಒಂದು ಪದ ಕೊಟ್ಟಿದೀವಿ, ಅದನ್ನೇ ಅನುಕರಣೆ ಮಾಡ್ತೀವಿ. ವಾಸನೆ ಹಿಂಗೆ ಬರುತ್ತೆ, ಘಮ ಘಮನೇ ಬರುತ್ತೆ, ಹೌದಾ. ನೋಡಿ, ಮಿರಿ ಮಿರಿ ಮಿಂಚಾ ಇತ್ತು, ಮಿರಿ ಮಿರಿ ಮಿಂಚೋದು, ಯಾರ ಹೊಸ ಬಟ್ಟೆ ಹಾಕೊಂಡು ಏನು ಬಹಳ ಮಿರಿ ಮಿರಿ ಮಿಂಚ್ತಾ ಇದೀಯಾ. ನೋಡಿ, ಮಿರಿ ಮಿರಿ ಮಿಂಚೋದು, ಮಿಂಚೋ ರೀತಿ ಮಿರಿ ಮಿರಿ, ಮಿಣ ಮಿಣ, ಇದು ಅಷ್ಟೇ ಮಿಂಚೋದು. ಇದು ಬಹಳ ಮಿಂಚತ್ತೆ, ಇದು ಕಡಿಮೆ ಮಿಂಚದು, ಅಷ್ಟೇ ಅರ್ಥ ಇದೆ. ಇದು ನೋಡಿ, ಚುರು ಚುರು, ಇದು ನೋಡಿ, ನಾನು ಹೇಳ್ತೀನಿ ನಿಮಗೆ, ಇವೆಲ್ಲ ಕಿವಿ ಕೇಳಿಸ್ತಾವೆ ಶಬ್ದಗಳು ಅಂದೆ. ಇನ್ ಕೆಲವೊಂದು ಕಣ್ಣಿಗೆ ಕಾಣಿಸ್ತಾವೆ ಅಂದೆ, ಹೌದಾ, ಇನ್ ಕೆಲವೊಂದು ಮೂಗಿಗೆ ಬಡಿಯಂತೆ, ಘಮ ಘಮ ಅಂದೆ. ಇನ್ ನೋಡಿ, ಚುರು ಚುರು, ಇದೇ ಮತ್ತೆ ಚರ್ಮ, ಯಾರಾದ್ರೂ ಚುಡ್ದಾಗ, ಯಾರಾದ್ರೂ ನಿನ್ನೆ ಹೊಡೆದಿದ್ರು ಸಹ ಇವತ್ತಿಗೂ ಚುರು ಚುರು ಅನ್ನತ್ತೆ ಅಂತೀವಿ. ನಿನ್ನೆ ಹೊಡೆದಿದ್ರು ಸಹ, ಅಥವಾ ಸ್ವಲ್ಪ ಹೊತ್ತು ಹಿಂದೆ, ಸ್ವಲ್ಪ ಹಿಂದೆ ಹೊತ್ತು, ಅಥವಾ ಸ್ವಲ್ಪ ಹೊತ್ತಿನ ಹಿಂದೆ, ಸ್ವಲ್ಪ ಹೊತ್ತಿನ ಹಿಂದೆ ಹೊಡೆದಿದ್ರು ಸಹ ನಮ್ಗೆ ಚುರು ಚುರು ಅನ್ನತ್ತೆ ಅಂತೀವಿ. ಅಂದ್ರೆ ನಮ್ಮ ಚರ್ಮದ ಬಗ್ಗೆ ಇದು ಹೇಳುತ್ತೆ. ಇಲ್ಲಿ ಕಣ್ಣಿಗೂ ಕಾಣಿಸಲ್ಲ, ಕಿವಿಗೂ ಕೇಳಿಸಲ್ಲ, ಮೂಗಿಗೂ ಬಡಿಯಲ್ಲ ಈ ಶಬ್ದ. ಆದ್ರೆ ನಿನ್ನೆ ಹೊಡೆದಿದ್ದು, ಇವತ್ತು ಹೊಡೆದಿದ್ದು, ಆ ನೋವು ಇನ್ನೂ ಚುರು ಚುರು ಉರಿಯುತ್ತೆ, ಚುರು ಚುರು ಅನ್ನತ್ತೆ, ಇದು ಸಹ ಅನುಕರಣವ್ಯ. ಯಾಕಂದ್ರೆ ನಮಗ ನೋವಾದ ರೀತಿಯನ್ನ ಈ ಪದದ ಮೂಲಕ ನಾವು ಹೇಳ್ತಾ ಹೋಗ್ತೀವಿ, ಅನುಕರಣೆ ಮಾಡ್ತಾ ಹೋಗ್ತೀವಿ. ನಮ್ಮ ಚರ್ಮಕ್ಕೆ ಅದ, ನಮ್ಮ ಮೈಗೆ ಆದ ನೋವನ್ನ ನಿನ್ನೆ ಮೇಷ್ಟು ಹೊಡೆದಿದ್ದು, ಇವತ್ತು ಚುರು ಚುರು ಅಂತದಿ. ನಮ್ಗೆ ನಮ್ಮ ಮೈಗೆ ಆದ ನೋವನ್ನ ಚುರು ಚುರು ಅಂತಕ್ಕಂಥ ಶಬ್ದದ ಮೂಲಕ ಅನುಕರಣೆ ಮಾಡ್ತಾ ಹೋಗ್ತೀವಿ. ಆದ್ದರಿಂದ ಅನುಕರಣವ್ಯ. ಏನಿವತ್ತು ಲಕ ಲಕ ಹೊಡಿತಾ ಇದೀಯಾ, ಲಕ ಲಕ ಹೊಡಿತಕ್ಕಂಥ ರೀತಿ ಇದು ಸಹ. ಈ ಪದವನ್ನ ನಾವು ಏನ್ ಮಾಡ್ತೀವಿ, ಆಡು ಭಾಷೆಯಲ್ಲಿ ಮಾತಾಡಬೇಕಾದ್ರೆ ಇಂತಹ ಪದವನ್ನ ಬಳಕೆ ಮಾಡ್ತೀವಿ. ಹೊಳಿತಕ್ಕಂಥ ರೀತಿ ಲಕ ಲಕ, ಹೇಗೆ ಹೊಳಿತಾನೆ ಅಥವಾ ಹೇಗೆ ಬಟ್ಟೆ ಹೊಳಿತಾ ಇದ್ದಾವೆ, ಅದನ್ನ ಲಕ ಲಕ. ನೋಡಿ, ಅದಕ್ಕೊಂದು ಪದ ಕೊಡ್ತೀವಿ, ಅಥವಾ ಆ ಹೊಳಿತಕ್ಕಂಥ ರೀತಿಯನ್ನ ಈ ಪದದ ಮೂಲಕ ನಾವು ಹೇಳ್ತಾ ಹೋಗ್ತೀವಿ, ಅನುಕರಣೆ ಮಾಡ್ತಾ ಹೋಗ್ತೀವಿ. ಆದ್ದರಿಂದ ಇವು ಸಹ, ಇಂತಹ ಪದಗಳು ಸಹ ಅನುಕರಣವೆಯ ಪದಗಳಾಗ್ತವೆ. ಕೇವಲ ನೇರವಾಗಿ ನಮಗೆ ಏನ್ ಕಿವಿ ಕೇಳಿಸ್ತವೆ ಅದಿಷ್ಟೇ ಪದಗಳು ಅನುಕರಣವೇ ಆಗುದಿಲ್ಲ. ಈ ರೀತಿ ಕಣ್ಣಿಗೆ ಕಾಣಿಸುವ, ಮೂಗಿಗೆ ಬಡಿಯುವ, ಘಮ ಘಮ, ಇನ್ ಕೆಲವೊಂದು ಹೇಳಿದ ಚುರು ಚುರು, ಇಂತಹ ಪದಗಳು ಸಹ ಅನುಕರಣವೆಯ ಪದಗಳಾಗ್ತವೆ. ಇದು ಅರ್ಥ ಆಯ್ತು ಅನ್ಕೊಂಡೆ. ಪರೀಕ್ಷೆಯಲ್ಲಿ ಕೊಟ್ಟಾಗ
ನಾ ಹೇಳಿದೆ ನಿಮ್ಗೆ ಎಸ್ ಡಿ ಎಫ್ ಡಿ ಎ ಪರೀಕ್ಷೆಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇಂತಹ ಪದವನ್ನ ಕೊಟ್ಟು ನಾ ಹೇಳಿದೆ ಇಂತ ಯಾರು ಒಂದು ಪದ ಕೊಟ್ಟು ನಿಮಗೆ ಏನ್ ಮಾಡ್ತಾರೆ ಮೂರ್ ನಾಲ್ಕು ಆಪ್ಷನ್ ಕೊಡ್ತಾರೆ ಅದರಲ್ಲಿ ಯಾವ್ದಂತ ನೀವು ಗುರುತಿಸಬೇಕು ಅಂತ ದ್ವಿರುಕ್ತಿ ಅನುಕರಣವ್ಯಯ ಜೋಡಿ ಪದ ತತ್ಸಮ ತತ್ವ ಹೀಗೆ ಕೊಟ್ಟಾಗ ನೀವು ಇದನ್ನ ಅನುಕರಣವ್ಯಯ ಅಂತಾನೆ ಗುರುತಿಸಬೇಕು ಈ ರೀತಿ ಪದಗಳು ಬಂದಾಗ ಮತ್ತೆ ಈ ರೀತಿ ಪದಗಳು ಬಂದಾಗ ಅರ್ಥ ಆಯ್ತು ಅನ್ಕೊಂಡೆ ವೀಕ್ಷಕರೇ ನಮಸ್ಕಾರ